ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಂದರೆ ದೇಹದ ಫಿಟ್ನೆಸ್. ಒಂದು ಕಾಲದಲ್ಲಿ ಸಿನಿಮಾ ತಾರೆಯರಿಗಷ್ಟೇ ಸೀಮಿತವಾಗಿದ್ದ ಪದವಾಗಿತ್ತು. ಆದರೆ ಇಂದು ಹದಿಹರೆಯದ ಬಹುಪಾಲು ಜನರ ಮೊದಲು ಆದ್ಯತೆಯೇ ಇದಾಗಿದೆ. ಡಯಟ್ ಎಂಬ ಹೆಸರಿನಲ್ಲಿ ಹೊಟ್ಟೆ ತುಂಬ ಊಟವನ್ನು ಮಾಡದೆ ರೋಗಗಳಿಗೆ ಆಮಂತ್ರಣ ನೀಡುವುದಕ್ಕೆ ಕಾರಣ ಇದೇ ಫಿಟ್ನೆಸ್ ಭ್ರಮೆ. ಫಿಟ್ನೆಸ್ ಸಾಧಿಸುವುದೆಂದರೆ ಕಡಿಮೆ ತಿನ್ನುವುದಲ್ಲ, ಹೊಟ್ಟೆ ತುಂಬುವಷ್ಟು ಪೌಷ್ಟಿಕ ಆಹಾರ ದೇಹಕ್ಕೆ ಅತ್ಯಗತ. ತಿಂದ ಆಹಾರ ಜೀರ್ಣವಾಗದಷ್ಟು ಕೆಲಸ ವ್ಯಾಯಾಮವೇ ಇದರ ಗುಟ್ಟು. ದೇಹದ ಆರೋಗ್ಯದ ಸಮತೋಲನವನ್ನು ಕಾಯ್ದುಕೊಳ್ಳುವ ಸಲುವಾಗಿ ಫಿಟ್ನೆಸ್ ಮೊರೆ ಹೋಗುವುದು ದೇಹಕ್ಕೆ ಮಾತ್ರವಲ್ಲ ಮನಸ್ಸಿಗೆ ಒಳ್ಳೆಯದು. ಮನುಷ್ಯನ ಸ್ಮರಣ ಶಕ್ತಿ ಹಾಗೂ ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಎಂಬುದು ಇತ್ತೀಚಿನ ಸಂಶೋಧನೆಯಿಂದ ದೃಢವಾಗಿದೆ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದನ್ನು ಮರೆಯಬೇಡಿ.